ಏನೋ ಸಂದೀಪ, ನೋಡೋ ಈ ಬಂಡಿಗಳು ಎಷ್ಟು ಚೆನ್ನಾಗಿದೆ. ಯಾರೋ ಜೋಡಿಸಿದ್ದಾರೆ ಅನ್ಸಲ್ವೇನ ನಿಂಗೆ? ಅಣ್ಣ, ನನಗೆ ಇದೇನು ಈ ತರ ಬೇರೆ ಕಡೆ ಎಲ್ಲ ಇವಾಗ ಲವರ್ ಆಫ್ಸಿಂದ ಆದ್ರೆ ಒಂದೇ ತರ ಬಂಡೆ ತರ ಕಾಣಿಸ್ತಾ ಇತ್ತು. ಬಟ್ ಎಲ್ಲದನ್ನು ಪ್ರತಿಯೊಂದನ್ನು ಎಲ್ಲಿಂದ ತಂದು ಹಾಕದಾಗಿದೆ ಇಲ್ಲಿ ನೋಡು, ಎಲ್ಲ ಜೋಡಿಸಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಮೇಲೆ ಇದು ಆ ಕಲ್ ಮೇಲೊಂದು. ನೋಡ, ಭೂಮಿಯ ಆರಂಭ ಕಾಲದಲ್ಲಿ ಭೂಗರ್ಭದಲ್ಲಿ ಲಾವಾ ರಸ ಇರುತ್ತೆ, ಅದು ಹೊರಹೊಮ್ಮಿ ಈ ರೀತಿ ಲಾವಾ ಹರಿದು ಬಂದಿರೋದು ನಿಜ. ಆದರೆ ಜೀವಿಗಳ ಆರಂಭದಲ್ಲಿ ಈ ವೇದ ಪುರಾಣ ಇತಿಹಾಸಗಳು ಹೇಳುವಂತೆ ಈ ನಂದಿ, ಶಿವನ ವಾಹನ ನಂದಿ ತುಂಬಾ ಶಕ್ತಿಶಾಲಿಯಾಗಿತ್ತು. ಅದು ಕೈಲಾಸದಲ್ಲಿ ಆಡೋವಾಗ ಹಿಂಗೆ ಕಲ್ಲುಗಳನ್ನು ಎತ್ತಿ ಎತ್ತಿ ಬಿಸಾಕೋದು. ಎಲ್ಲಿ ಬಿದ್ದಿದೆ ಅಂತ ಈ ಶಾರ್ಟ್ ಪುಟ್ ಅಲ್ಲಿ ವೈರ್ ಇಟ್ಟು ಅಳಿತಾರಲ್ಲ ಗಂಧರ್ವರು ಅಂತ ಭೂಮಿನ ಅಳಿಯೋರು, ಅವರು ಶಾರ್ಟ್ ಪುಟ್ ನಾವು ಎಸೆದಾಗ ಹೇಗೆ ಎಸೆಯುವವರೆಗೂ ಮತ್ತೆ ಬಂಡೆಗೂ ಅಳಿತಾರೋ ಹಂಗೆ ಗಂಧರ್ವರು ಹುಡ್ಕೊಂಬರೋರು ಈ ಹಾಕಿರೋ ಬಂಡೆ, ನಂದಿ ಎಸೆದಿರೋ ಬಂಡೆ ಎಲ್ಲಿ ಬಿದ್ದಿದೆ ಅಂತ. ಶಿವನಿಗೂ ನಂದಿಗೂ ಒಂದು ಆಟ ಆಡುತ್ತೆ, ಆಟ ಆಗುತ್ತೆ. ಅವಾಗ ಈ ನಂದಿ ಬಿಸಾಕತ್ತೆ, ಒಂದು ಸಾವಿರಾರು ಬಂಡೆನ ಹಿಂಗೆ ತಲೆಯಲ್ಲಿ ಕೊಂಬಲ್ಲಿ ಎತ್ತಿ ಎತ್ತಿ ಬಿಸಾಕ್ತಾ ಇರುತ್ತೆ. ಅದೆಲ್ಲ ಬಂದು ಚಿತ್ರದುರ್ಗದ ಈ ಬೆಟ್ಟದಲ್ಲಿ ಬೀಳುತ್ತೆ. ಅದಕ್ಕೆ ಈ ಜಾಗವನ್ನ ಆ ಮೂಲದಿಂದ, ಆ ಕೈಲಾಸದ ಮೂಲದಿಂದ ಕಿತ್ತು ಇಲ್ಲಿ ಎಸೆದಿದ್ದಕ್ಕೆ, ಆ ಶೃಂಗದಿಂದ, ನಂದಿಯ ಶೃಂಗದಿಂದ ಎಸೆದಿದ್ದಕ್ಕೆ ಈ ಬೆಟ್ಟದ ಜಾಗವನ್ನ ಚಿನ್ಮೂಲಾದ್ರಿ ಅಂತ ಕರೆದರು. ಇನ್ನು ನೀವು ಹಂಪಿ ಬೆಟ್ಟಗಳನ್ನು ನೋಡಿದ್ರೆ ನಿಜವಾಗ್ಲೂ ಕಲ್ಲು ಮೇಲೆ ಕಲ್ಲು ಇಟ್ಟು ಜೋಡಿಸಿದ ಹಾಗಿದೆ. ಅದು ವಾನರರು ವಾಲಿ ಸುಗ್ರೀವನ ಸಮೇತ ಇರೋ ವಾನರರು ಗಂಧಮಾದನ ಈ ಸುಗ್ರೀವ ಮತ್ತೆ ಈ ಜಾಂಬವಂತ ಇವರೆಲ್ಲ ನಲ ನೀಲ ಅಂಗದ ಇವರೆಲ್ಲ ಕಲ್ಲು ಜೋಡಿಸೋದೇ ಅವರಿಗೆ ಒಂದು ಮಕ್ಕಳಾಟಿಕೆ ಆಗಿತ್ತು. ನೀವು ಬೇಕಾದ್ರೆ ಋಷ್ಯಮುಖ ಪರ್ವತ, ಮಾತಂಗ ಪರ್ವತ, ಮಾಲ್ಯವಂತ ಪರ್ವತ, ಅಂಜನಾದ್ರಿ ಇವುಗಳಲ್ಲಿ ನೀವು ಕಲ್ಲು ಜೋಡಿಸಿರೋದು ಕಾಣುತ್ತೆ. ನೋಡಿ, ಅಲ್ಲಿ ಮೇಲೊಂದು ಕಲ್ಲು ಜೋಡಿಸಿದ್ದಾರೆ. ಅದೊಂದು ಅವರಿಗೆ ಆಟ ಆಗಿತ್ತು, ಯಾಕಂದ್ರೆ ಅವ್ರ ಮನೆ ಕಟ್ಟೋದು ಅಂದ್ರೆ ಇದ್ದ ಕಲ್ಲುಗಳೆಲ್ಲ ಕಟ್ಟೋರು. ಹಾಗೆ ಇದಾಗಿರೋದು ಅಂದ್ರೆ ಆ ಕಾಲದಲ್ಲಿ ಕಲ್ಲು ಜೋಡಿಸೋದಕ್ಕೆ ಏನಾದರೂ ಎಜುಕೇಶನ್ ಸಿಸ್ಟಮ್ ಇತ್ತ ಅಂತ ನಿನ್ನ ತಲೆಯಲ್ಲಿ ಕ್ವಶನ್ ಬರ್ತಾ ಇಲ್ವೋ? ಅದು ಹುಟ್ಟು ಗುಣ. ಇವಾಗ ನಳ ನೀಲ ಇವರಿಬ್ರು ಹುಟ್ಟು ಇಂಜಿನಿಯರ್ಸ್ ಆಗಿದ್ರು. ಎಂತ ಇಂಜಿನಿಯರ್ಸ್ ಅಂದ್ರೆ ಅವರು ಸಿಕ್ಕಿದ ಕಲ್ಲನ್ನೆಲ್ಲ ಎತ್ಕೊಂಡೋಗಿ ಪಂಪಾ ನದಿ, ಇದು ಅದು ತುಂಗಭದ್ರಾ ನದಿಗೆ ಬಿಸಾಕೋರು. ಇದು ತುಂಬಾ ತಲೆನೋವಾಗೋಗಿತ್ತು ಅವ್ರ ತಂದೆ ತಾಯಿಗೆ. ಮನೇಲಿ ಪಾತ್ರೆ ಸರಂಜಾಮ ಏನು ಇದ್ರು, ಆ ಮಣ್ಣಿನ ಮಡಿಕೆಗಳು ಎಲ್ಲವನ್ನು ಮನೇಲಿ ಅಪ್ಪ ತಂದು ಹಾಕೋದು, ಇವ್ರು ಹೋಗಿ ನೀರಿಗೆ ಬಿಸಾಕೋದು. ಹೀಗಿರುವಾಗ ಅವರಪ್ಪ ಶಾಪ ಕೊಟ್ಬಿಡ್ತಾರೆ, ಏನಪ್ಪ ಇವ್ರು ಕಾಟ ತಡ್ಕೊಳ್ಳೋದು ಅಂತ, ಇವರು ಹಾಕಿದ್ದೆಲ್ಲ ತೇಲಿ ಅಂತ. ಹಾಗೆ ಅದು ನಳ ನೀಲ ಅವ್ರ ಮುಂದೆ ದೊಡ್ಡ ಇಂಜಿನಿಯರ್ಸ್ ಆಗಿ ನಲಸೇತು ರಾಮಸೇತುಗೆ ಉಪಕಾರ ಆದ್ರು. ಹೀಗೆ ವಿದ್ಯೆ ಅನ್ನೋದು ಹುಟ್ಟು ಗುಣ, ಹೊಟ್ಟೆಲಿರೋ ಗುಣ. ಅದು ಹುಟ್ಟಿನಿಂದ ಬರುತ್ತೆ, ಹೊಟ್ಟೆಯಿಂದ ಬರುತ್ತೆ. ಇದನ್ನ ಹಿಂದೆ ಏನ್ ಮಾಡೋರು, ಅದನ್ನೇ ಬೆಳೆಸೋಕ್ ಬಿಡೋರು. ಯಾರ್ಯಾರು ಯಾವ ವಿದ್ಯೆಯಲ್ಲಿ ಪರಿಣಿತಿ ಅಂತಾರೋ ಹಂಗೆ. ಇವಾಗ ಏನಿಲ್ಲ, ಯಾವ ವಿದ್ಯೆಗೆ ಹೆಚ್ಚು ಸಂಭಾವನೆ ಇದೆಯೋ ಆ ವಿದ್ಯೆಗೆ ಯಾವನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಕಳಿಸ್ಬಿಡೋದು. ಹಾಡು ಹೇಳಕ್ ಬರಲ್ಲ, ಹಾಡು ಕಲಿಸೋಕೆ, ನೃತ್ಯ ಮಾಡೋ ಭಾವಭಂಗಿಯ ಗ್ರೇಸ್ ಇರೋದಿಲ್ಲ, ಅವ್ರನ್ನ ನೃತ್ಯ ಮಾಡಕ್ ಹಾಕ್ಬಿಡೋರು, ಯಾಕಂದ್ರೆ ಹೀರೋಯಿನ್ ಒಳ್ಳೆ ಸ್ಕೋಪು. ಕ್ರಿಕೆಟ್ಗೆ ಗುರಿ ಇರೋದಿಲ್ಲ, ಅವ್ರನ್ನ ಕ್ರಿಕೆಟ್ ಕಳಿಸ್ಬಿಡೋರು. ಹೀಗೆ ಇವಾಗ ಮಾಡ್ತಾ ಇದಾರೆ. ಇದು ತುಂಬಾ ಆತಂಕಕಾರಿ, ಇದು ತುಂಬಾ ಒಳ್ಳೇದಲ್ಲ. ಇವತ್ತು ನೋಡಿ, ಸ್ಕಿಲ್ಡ್ ಇಂಜಿನಿಯರ್ಸ್ ಅನ್ನೋ ಒಂದು ಸೆಕ್ಷನ್ ಅಲ್ಲಿ ಇಂಜಿನಿಯರ್ಸ್ ಆಗ್ತಾ ಇರೋ ವಿನಃ ಸ್ಕಿಲ್ಫುಲ್ ಕ್ರಿಯೇಟಿವ್ ಇಂಜಿನಿಯರ್ಸ್ ಸಿಗ್ತಾ ಇಲ್ಲ ನಮ್ಗೆ. ಕ್ರಿಯೇಟಿವಿಟಿ ಇರೋರು ಇಂಜಿನಿಯರ್ಸ್ ಆದ್ರೆ ಎಷ್ಟು ಚಂದ. ಕ್ರಿಯೇಟಿವ್ ವಿಟಿ ಅನ್ನೋದನ್ನ ರೆಕಮೆಂಡ್ ಮಾಡಬೇಕು ಕಾಲೇಜಸ್. ಇವಾಗ ಕಾಲೇಜಸ್ ಕೂಡ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ ಒಂದು ಇನ್ಕಮ್ ಓರಿಯೆಂಟೆಡ್ ಆಗಿ ತಯಾರಾಗ್ತಾ ಇದೆ. ಮೊನ್ನೆ ಒಬ್ರು ಇವರು ಬಂದಿದ್ರು ಏಜೆಂಟ್. ಆ ಏಜೆಂಟ್ನ ಹೇಗೆ ಇನ್ಕಮ್ ಇದೆ ಅಂತ ಕೇಳಿದಾಗ ಅವನು ಮೆಡಿಕಲ್ ಸೀಟ್ ಕೊಡಿಸ್ತಾನಂತೆ. ಏನು ಮರ್ಸಿಡೀಸ್ ಬೆಂಜಲ್ ಬಂದಿದ್ದ ಬಾಂಬೆಲಿ, ಏನೋ ನಿನ್ನ ವೃತ್ತಿ ಅಂದ್ರೆ ಅವನು ಓದಿಲ್ಲ, ಅವನು ಮೆಡಿಕಲ್ ಸೀಟ್ ಕೊಡಿಸ್ತೀನಿ ನಾನು ಯಾರಿಗ ಬೇಕಾದ್ರು ಅಂತ ಹೇಳ್ತಿದ್ದ.
ಹೀಗೆ ವಿದ್ಯೆ ಅನ್ನೋದು ಮಾರಾಟಕ್ಕೆ ಒಳಗಾದಾಗ ದೇಶ ಹಾಳಾಗತ್ತೆ ಅಂತ ಚಾಣಕ್ಯ ಹೇಳ್ತಾನೆ. ದಯವಿಟ್ಟು ನಾವು ನಮ್ಮ ಮಕ್ಕಳಿಗೆ ಅವರಲ್ಲಿರೋ ಸ್ಕಿಲ್ ಅನ್ನ ಗುರುತಿಸಿ ಅದರಲ್ಲಿ ಪ್ರಮೋಟ್ ಮಾಡೋಣ. ಸ್ಕಿಲ್ ಅಲ್ಲಿ ಮೇಲ್ ಬಂದ್ರೇನೆ ನಮ್ಮ ಮಕ್ಕಳು ಏಳಿಗೆ ಆಗೋದು. ಮತ್ತೆ ಅಹೋರಾತ್ರ ಮೊಟ್ಟ ಮೊದಲು ಕವನ ಬರೆದದ್ದು 14 ವರ್ಷದ ಹಿಂದೆ, ಆವಾಗ ಸುಮಾರು 33 ವರ್ಷ ಆಗಿತ್ತು ಅಂತ ಇಟ್ಕೊಳ್ಳಿ. 33 ವರ್ಷದವರೆಗೂ ಜೀವನದಲ್ಲಿ ಒಂದು ಕವನ ಬಂದಿರಲಿಲ್ಲ, ಒಂದು ಅಕ್ಷರ ಬರೆದಿರಲಿಲ್ಲ. ಇವನು 40 ವರ್ಷದ ಆಸುಪಾಸಿನಲ್ಲಿ ಅವನು ಮೊಟ್ಟ ಮೊದಲು ಬುಕ್ ಬರೆಯೋದಕ್ಕೆ ಶುರು ಮಾಡಿದ. ನೋಡಿ, ಇದು ಇದು ಸ್ಕಿಲ್ ಅನ್ನೋದು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಜಾಗೃತ ಆಗ್ಬೋದು. ಕೆರೆ ಕಟ್ಟೆ ತುಂಬಿ ಹರಿಯೋದಕ್ಕೆ ಕೆರೆ ತುಂಬಬೇಕಾಗುತ್ತೆ ಮೊದಲು. ಕೆರೆ ತುಂಬದೇನೆ ಹರಿಸಿದ್ರೆ ಅದು ಆರ್ಟಿಫಿಷಿಯಲ್ ಆಗುತ್ತೆ. ಹಾಗಾಗಿ ನಾವೆಲ್ಲ ವಿದ್ಯೆ ಪಡೆದು ತುಂಬಿದಾಗ ಅದು ಹರಿವು ಬರುತ್ತೆ. ಇದು ನಮ್ಮ ಮಕ್ಕಳಲ್ಲಿ ನಾವು, ನೀವು ನಿಜವಾಗ್ಲೂ ನಿಮಗೆ ಬರೋ ಸಂಪಾದನೆಯಿಂದಲೇ ಮಕ್ಕಳಿಗೆ ಏನೆಲ್ಲ ಕೇಳಿದ್ರು ಕೊಡಿಸ್ಬೋದು. ಅವ್ರಿಗೆ ಬಟ್ಟೆ ಕೊಡಿಸ್ಬೋದು, ಅವ್ರ ಆಟ ಸರಂಜಾಮು ಎಲ್ಲ ಕೊಡಿಸ್ಬೋದು. ಆದ್ರೆ ನೀವೇನ್ ಮಾಡ್ತಾ ಇರಿ, ಫಿಯರ್ ಆಫ್ ಫ್ಯೂಚರ್ ಇಂದ, ಭವಿಷ್ಯದ ಭಯದಿಂದ ಮನೆ ಕಟ್ಟಕ್ ಹೋಗ್ಬಿಡ್ತೀರಿ, ಸಾಲ ತಗೊಂಡು ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿ ಕಟ್ಟಿ ಮಕ್ಕಳಿಗೆ ನಿಜವಾಗ್ಲೂ ಒಂದು ಬೊಂಬೆ ಕೊಡ್ಸಕ್ ಆಗ್ತಿಲ್ಲ ನಿಮ್ಗೆ. ಇನ್ನು ಮಕ್ಕಳಿಗೆ ನೀವು ಸ್ಪೋರ್ಟ್ಸ್ ಮಾಡ್ಸಕ್ ಆಗ್ತಿಲ್ಲ. ಸ್ಪೋರ್ಟ್ಸ್ ಎಲ್ಲಿದೆಯೋ ಅಲ್ಲಿವರೆಗೂ ನಿಮ್ಗೆ ಆ ಮಗುಗೆ ಬಾಡಿಗೆ ಕೊಡಕ್ ಆಗ್ತಿಲ್ಲ, ಟ್ಯೂಷನ್ ಫೀಸ್ ಕೊಡಕ್ ಆಗ್ತಿಲ್ಲ. ದಯವಿಟ್ಟು ಈ ಮುಂದಿನ ಆಸೆ ಬಿಟ್ಬಿಡಿ. ಮುಂದಿನ ಆಸೆಗೆ ಹಿಂದೆಕ್ಕೆ ಉಪವಾಸ, ಹಿಂದಿನ ದುಃಖ ನೆನೆದು ಹಿಂದ್ಯಾಕೆ ಸಪಾಸ ಅಂತ ಅಳ್ತೀರಿ? ಈ ಭಾವನೆಗಳನ್ನ ಹೇಳೋದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಡೊನೇಷನ್ಸ್ ಕೊಟ್ಟು ಎಜುಕೇಶನ್ ಮಾಡಿಸ್ಬಿಡಿ. ಯಾರು ಹಾಳಾಗೋಗೋದಿಲ್ಲ. ದೇವರಣೆಗೂ 20 ಲಕ್ಷದಿಂದ 80 ಲಕ್ಷ ವಿದೇಶಗಳಿಗೆ ಕಳಿಸಿ ನೀವು MBA MS ಮಾಡಿಸ್ತಾ ಇದ್ರಿ. ಅಲ್ಲಿ ಹೋಗಿ ಅವರು ಮನೆ ಗುಡಿಸ್ಕೊಂಡು ಬಟ್ಟೆ ಒಗೆದುಕೊಂಡು ಬೇರೆಯವರ ಶಾಪ್ಗಳಲ್ಲಿ ಗುಮಾಸ್ತ ಕೆಲಸ ಮಾಡಿಕೊಂಡು MBA 1.5 ವರ್ಷ ಮುಗಿಸ್ಕೊಂಡು ದುಡ್ಡು ಕಟ್ಟಿ ವಾಪಸ್ ಬಂದು ನೋಡಿದ್ರೆ ಅಷ್ಟೇ ಇನ್ಕಮ್ ಇರೋ ಕೆಲಸಗಳು. ಈ ಎಲ್ಲ ಕಾರಣಗಳಿಂದ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ಇದ್ದ ಕಡೆ ಕಾಫಿ ಗ್ಲಾಸ್ ಕೂಡ ಹಿಡಿದಂಗೆ ಬೆಳೆಸಿ ಅಲ್ಲಿ ಹೋಗಿ ಅವರು ಭಜೀತೆ ಅನುಭವಿಸ್ತಾ ಇದಾರೆ. ಮರ್ಯಾದೆ ಕೋಸ್ಕರ ಬೇರೆ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ. ನಿಮ್ಮ ಮಗ ಎಲ್ಲೋಗಿದ್ದಾನೆ? ಅಮೆರಿಕಾಗೆ ಹೋಗಿದ್ದಾನೆ. ಅಮೆರಿಕಾದಿಂದ ಅವನ ಅರ್ಧಕ್ಕೆ ವಾಪಸ್ ಬಂದ್ರೆ ಅವಮಾನ ಆಗುತ್ತೆ ಅಂತ ಹೇಳಿ ಪೇರೆಂಟ್ಸ್ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಅಲ್ಲೇ ಇರು ಅಂತ ಹೇಳ್ತಾರೆ. ಮೊನ್ನೆ ಒಬ್ಬ ಹುಡುಗ 4ನೇ ಅಂತಸ್ತಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ. ಅಪ್ಪ ನೀನು ಬರೋದಾದ್ರೆ ಡಿಗ್ರಿ ತಗೊಂಬಾ, ನೀನು ಬೇಕಾದ್ರೆ ಕೆಲಸ ಮಾಡ್ಬಿಡ ನೀನು ಅಂತ ಹೇಳಿದಕ್ಕೆ ಅವನು 3ನೇ ದಿವಸನೇ ಸತ್ತೋಗ್ಬಿಟ್ಟ. ಯಾಕಂದ್ರೆ ಅಲ್ಲಿ ಓದೋಕ್ಕಾಗ್ತಿಲ್ಲ, ಇಲ್ಲಿ ತಂದೆ ತಾಯಿ ಮರ್ಯಾದೆ. ದಯವಿಟ್ಟು ಇಂಥವೆಲ್ಲ ಬಿಡಿ, ನಿಮ್ಮ ಮಕ್ಕಳಲ್ಲಿ ಇರೋ ಸ್ಕಿಲ್ನ ಡೆವಲಪ್ ಮಾಡಿ. ಇದು ನಿಮಗೆ ಸಾವಿರಾರು ಎಕ್ಸಾಂಪಲ್ ಕೊಡ್ತಾನೆ ಆಹಾರ ಹತ್ರ, ನಿಮಗೆ ಏನು ಬೇಕಾದ್ರೂ ಮಾಡ್ತಾನೆ. ಯಾಕಂದ್ರೆ ನೀವು ಅಧ್ಯಯನ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ನಮಸ್ತೆ ಆಹೋರಾತ್ರ.